ನಮಸ್ಕಾರ ಗೆಳೆಯರೆ ನೋಡಿ ಇವರು ರೈತನ ಮಗಳು ಅಂತ ಹೇಳಿಕೊಂಡಿದ್ದಾರೆ ಇವರ ಹೆಸರಿಗೆ ಐದು ಎಕರೆ ಜಮೀನು ಇದೆ ಅಂತೆ ಅಪ್ಪ ಅಮ್ಮನ ಜೊತೆಗೆ ಇರುವುದಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನೋಡಿ ಪ್ರೀತಿಯಿಂದ ನೋಡಿಕೊಳ್ಳುವ ಗೆಳೆಯ ಬೇಕು ಅಂತ ಈ ಒಂದು ಮಾಹಿತಿಯನ್ನು ನಮಗೆ ಶೇರ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ನೋಡಿ ಇವರು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ನ ಮಾಡಿ ಸ್ನೇಹಿತರೆ ನೋಡಿ ಎಲ್ಲ ಇವರು ಕೊಟ್ಟಂತ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಂಬರ್ ಒನ್ ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್ ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ ನೀವು ಎಷ್ಟೋ ಜ್ಯೋತಿಷಗಳಲ್ಲಿ ಕೇಳಿ ಮನ ನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ನೋಡಿ ಸ್ನೇಹಿತರೆ ಇವರು ಹತ್ತು ವರ್ಷಗಳಿಂದ ಒಂದು ಮನೆಯಲ್ಲೇ ಇದ್ಕೊಂಡು ಒಂದು ರಾಟಿ ಕೆಲಸವನ್ನ ಮಾಡ್ತಾ ಇದ್ದಾರಂತೆ ಇವರು ನೋಡಿ ಇವರಿಗೆ ಒಂದು ಮನೆ ಇದೆ ಒಂದು ಟ್ರಾಕ್ಟರ್ ಇದೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಒಂದು ಹದಿನೈದು ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ ನಲ್ಲಿ ಇಟ್ಕೊಂಡಿದ್ದಾರೆ ಐದು ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಇದೆ ಅಂತ ಹೇಳಿದ್ದಾರೆ ನೂರ ಐವತ್ತೈದು ಗ್ರಾಮ್ ಚಿನ್ನದ ಒಡೆಗಳನ್ನ ಇವರ ಹೆಸರಿಗೆ ಮಾಡಿಸಿಕೊಂಡಿರುವುದಾಗಿ ಮಾಹಿತಿ ತಿಳಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದೇ ನೋಡಿ ಇವರ ಒಂದು ಸ್ವಂತ ಒಂದು ಜಮೀನು ಎಲ್ಲ ರೀತಿಯ ಒಂದು ಬೆಳೆಗಳನ್ನು ಬೆಳೆಯುವುದಾಗಿ ಒಂದು ಜಮೀನಿನ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಗೆಳೆಯಬೇಕು ಅಂತ ಈ ಒಂದು ಮಾಹಿತಿಯನ್ನು ನಮಗೆ ಶೇರ್ ಮಾಡಿಕೊಂಡಿದ್ದಾರೆ ಇವರು ಯಾವ ರೀತಿ ಇರಬೇಕಂದ್ರೆ ಅಹಂಕಾರ ದುರಹಂಕಾರ ಅವರಿಗೆ ಇರಬೇಕು ಇರಬಾರ್ದು ಅಂತ ಹೇಳ್ಕೊಂಡಿದ್ದಾರೆ ಯಾವುದೇ ಒಂದು ತೊಂದರೆ ಆಗದಂತೆ ಇವರನ್ನು ನೋಡಿಕೊಳ್ಬೇಕಂತೆ ವಾರದಲ್ಲಿ ಎರಡು ಬಾರಿ ಆದರೂ ಸುಖ ಕೊಟ್ಟರೆ ಸಾಕಂತೆ ಇವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗ್ದಂಗೆ ವಾರಕ್ಕೆ ಎರಡು ಎರಡು ಒಂದು ಎರಡು ಬಾರಿ ಒಂದು ಸುಖ ಕೊಟ್ಟರೆ ಸಾಕಂತ ಅಂತ ಹೇಳಿದ್ದಾರೆ ಯಾವುದೇ ಒಂದು ವರ್ಗದವರಾದರೂ ಇವರಿಗೆ ಓಕೆ ಅಂತೆ ಎಲ್ಲ ಅಂತಾನೂ ಕೂಡ ಹೇಳಿಕೊಂಡಿದ್ದಾರೆ ದುಡಿವ ಶಕ್ತಿ ಅವರಿಗೆ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಐವತ್ತೈದರ ಒಳಗಿನವರಾದ್ರೂ ಮೇನ್ ಆಗಿ ಐವತ್ತೈದರ ಒಳಗಿನವರು ಬೇಕಂತ ನಮಗೆ ಮಾಹಿತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇವರು ನೋಡಿ ಇವರ ಒಂದು ಪರಿಚಯ ಬಗ್ಗೆ ಅಂದ್ರೆ ಇವರ ಒಂದು ಮಾಹಿತಿಗೆ ಬರೋದಾದ್ರೆ ಸ್ನೇಹಿತರೆ ಇವರ ಹೆಸರು ಬಂದು ಅಹ್ ಜಿ ರೋಹಿಣಿ ಅಂತ ತಂದೆ ಹೆಸರು ಗಿರೀಶ್ ತಾಯಿ ಶೋಭಾ ಅಂತ ಹೇಳಿದ್ದಾರೆ ಇವರದು ಬಿ ಎ ಆಗಿದೆ ಎಜುಕೇಶನ್ ಇವರು ಅವಿ ಬಂದು ಕುಕಿಂಗ್ ಮಾಡುವುದು ಜೊತೆಗೆ ರಾಟಿ ವರ್ಕ್ ಅಂದ್ರೆ ತುಂಬಾ ಇಷ್ಟ ಅಂತಾರೆ ಅಂದ್ರೆ ಬಟ್ಟೆ ಒಳೆಯುವುದಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡಿದ್ದಾರೆ ಊರು ಬಂದು ಹರಿಹರ ದಾವಣಗೆರೆ ಜಿಲ್ಲೆ ಜಮೀನು ಮತ್ತು ಒಂದು ಮನೆ ಕೂಡ ಹರಿಹರದಲ್ಲಿ ಇರುವುದಾಗಿ ಹೇಳಿದ್ದಾರೆ ಎತ್ತರ ಬಂದು ನೂರ ಐವತ್ತೆಂಟು ತೂಕ ಬಂದು ಎಪ್ಪತ್ತಿದಾರಂತೆ ಈಗ ಮೂವತ್ನಾಲ್ಕರದಲ್ಲಿ ನಡೀತಾ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹರಿಹರದಲ್ಲಿ ಇರುವಂತಹ ಮನೆ ಇದು ಸ್ನೇಹಿತರೆ ಇವ್ರದು ಎರಡು ಬೆಡ್ರೂಮ್ ಇರುವಂತಹ ಮನೆ ಇದಾಗಿದೆ ನೋಡಿ ಇವರು ಕೊಟ್ಟಂತ ಮಾಹಿತಿ ನಿಮಗೆ ಸ್ನೇಹಿತರೆ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನ ಇವರು ಇಷ್ಟ ಆಗಿದ್ದಾರೆ ನನಗೆ ಇವರನ್ನು ಸಂಪರ್ಕ ಮಾಡಬೇಕು ಅಂತ ನಿಮಗೆ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ಕಮೆಂಟ್ಗಳನ್ನು ಒಟ್ಟಾರೆ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈಯನ್ನು ಕೊಟ್ಟು ಸಂಪರ್ಕಿಸ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಿಮಗೆ ಇಷ್ಟ ಇದ್ದರೆ ಕಮೆಂಟನ್ನು ಮಾಡಿ ಇಲ್ಲಾಂದ್ರೆ ಬೇಡ ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗ್ತೀನಿ ಹಲೋ ಗೆಳೆಯರಿ ನಮಸ್ಕಾರ